ಸ್ನೇಹಿತರೆ, ಆರ್ಜೆ ಕ್ರಿಯೇಷನ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮನುಷ್ಯ ಆಧುನೀಕರಣಗೊಂಡಾಗ ಮನುಷ್ಯ ಮೊತ್ತ ಮೊದಲು ಬಳಸಿದ ಕಮ್ಯುನಿಕೇಶನ್ ಸಿಸ್ಟಮ್ ಯಾವುದು ಗೊತ್ತೇ? ಹೌದು, ಅದು ಪತ್ರ ವ್ಯವಹಾರ. ಇವತ್ತು ಆಧುನಿಕ ಜಗತ್ತು ತುಂಬಾ ಮುಂದುವರಿದಿದೆ. ಮೊಬೈಲ್ ಎಂಬ ಸಾಧನ ಎಲ್ಲಾ ಹಳೆಯ ಸಂಪರ್ಕ ಸಾಧನಗಳನ್ನು ಮೀರಿ ನಿಂತು ಬಿಟ್ಟಿದೆ. ಆದರೆ ಹಿಂದಿನ ಕಾಲದಲ್ಲಿ ಪತ್ರಗಳೇ ಜೀವಾಳ, ಅದು ಜೀವ ಜೀವಗಳ ಸಂಪರ್ಕ ಕೊಂಡಿ ಕೂಡ ಹೌದು. ಒಲವಿನ ಉಡುಗೊರೆ ಕೊಡಲೆ ನಗುತ್ತಲೇ ಇದನ ಬರೆದಿ ಅಂಬರೀಶ್ ರವರ ಹಾಡು ನೀವು ಕೇಳಿರಬಹುದು. ಆಗಿನ ಪತ್ರಗಳಲ್ಲಿ ಬರೀ ಅಕ್ಷರಗಳು ಮಾತ್ರ ಇರುತ್ತಿರಲಿಲ್ಲ, ಅಲ್ಲಿ ಭಾವನೆಗಳನ್ನು ತುಂಬಿ ಸಂದೇಶ ಕಳುಹಿಸಲಾಗುತ್ತಿತ್ತು. ಇಂದು ನಿಮಿಷಗಳಲ್ಲಿ ಸೆಂಡ್ ಆಗುವ ಮೆಸೇಜ್ಗಳಲ್ಲಿ ಅಂತಹ ಭಾವನೆಗಳನ್ನು ನಿರೀಕ್ಷೆ ಮಾಡಲು ಕೂಡ ಸಾಧ್ಯವಿಲ್ಲ. ನಮ್ಮ ಕರಾವಳಿಯ ಜನರಿಗೆ ಪತ್ರ ವ್ಯವಹಾರದ ನಂಟು ತುಂಬಾ ಹಳೆಯದು. ಯಾಕೆಂದರೆ ಕರಾವಳಿಯ ಜನರ ಕುಟುಂಬದಲ್ಲಿ ನಾಲ್ಕೈದು ಮಂದಿ ಆದರೂ ಅರಬ್ ದೇಶದಲ್ಲಿ ಉದ್ಯೋಗ ಮಾಡುವವರೇ ಆಗಿದ್ದಾರೆ. ಈಗಿನ ಕಾಲಕ್ಕೆ ಮೊಬೈಲ್ ಫೋನ್ಗಳಿವೆ. ವಿದೇಶದಲ್ಲಿ ದುಡಿಯುವ ಗಂಡನ ಜೊತೆ ಮುನಿಸು ತೋರಿಸಿಕೊಳ್ಳಲು, ಅಣ್ಣನ ಜೊತೆ ಜಗಳವಾಡಲು, ಮಗನ ಜೊತೆ ಕಷ್ಟ ಹಂಚಿಕೊಳ್ಳಲು, ಗೆಳೆಯನ ಜೊತೆ ಹರಟೆ ಹೊಡೆಯಲು ಇಂದು ನಾವು ಚಿಂತೆ ಮಾಡಬೇಕಾಗಿಲ್ಲ. ಮೊಬೈಲ್ನಲ್ಲೇ ವಿಡಿಯೋ ಕಾಲ್ ಮಾಡಿ ಮಾತಾಡಬಹುದು. ಆದರೆ ಹಿಂದೆ ತಿಂಗಳಿಗೆ ಒಂದು ಪತ್ರ ಬಂದರೆ ಅದೇನೋ ಖುಷಿ, ಅದೇನೋ ಸಂಭ್ರಮ. ಒಕ್ಕಣೆಯಲ್ಲೇ ನಾನು ಕ್ಷೇಮ, ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸುತ್ತೇನೆ. ನಂತರವೇ ಕುಶಲೋಪಚಾರಿ. ಅದೇನೋ ಗೊತ್ತಿಲ್ಲ, ಇವತ್ತಿಗೂ ಪೋಸ್ಟ್ ಮ್ಯಾನ್ ತನ್ನ ಹಳೆಯ ಸೈಕಲ್ ಅನ್ನು ದೂಡಿಕೊಂಡು ಇವತ್ತಿಗೂ ಮನೆಯ ಮುಂದೆಯ ರಸ್ತೆಯಲ್ಲಿ ಹೋಗುತ್ತಾನೆ. ಆದರೆ ಹಳೆಯ ಬಾಂಧವ್ಯ ತವಕ, ಅವನಿಗಾಗಿ ಕಾಯುವ ಜನವಿಲ್ಲವಷ್ಟೇ. ಹಿಂದೆ ಪೋಸ್ಟ್ ಮ್ಯಾನ್ಗಳು ದೂರದಲ್ಲಿ ಬರುತ್ತಿದ್ದರೆ ಮನೆಯ ಗೇಟ್ ಹತ್ತಿರ ಬಂದು ಜನ ಕಾಯುತ್ತಿದ್ದರು. ಇವತ್ತು ಆತನ ಬದುಕು ಕೂಡ ಯಾಂತ್ರಿಕವಾಗಿದೆ. ಹಿಂದೆ ವಿದೇಶಕ್ಕೆ ಪತ್ರ ಕಳುಹಿಸಲು ಸ್ಟ್ಯಾಂಪ್ಗಳನ್ನು ಬಳಸುತ್ತಿದ್ದರು, ಅದನ್ನು ಇನ್ಲ್ಯಾಂಡ್ ಲೆಟರ್ ಅಂತೇನೋ ಕರೆಯುತ್ತಿದ್ದರು. ನಾವು ಸಣ್ಣದಿರುವಾಗ ಅದನ್ನು ಇಂಗ್ಲೆಂಡ್ ಲೆಟರ್ ಅಂತಾನೆ ಕರೆಯುತ್ತಿದ್ದೆ, ಅಧಿಕೃತವಾಗಿ ಕರೆಯುತ್ತಿದ್ದೆವು. ಕಾರಣ ಅದು ವಿದೇಶದಿಂದ ಬಂದದ್ದು. ಅದಕ್ಕೆ ಖಂಡಿತ ಮೂಲಾರ್ಥ ನಮಗೆ ದೇವರಾಣೆ ಗೊತ್ತಿರಲಿಲ್ಲ. ಇವತ್ತು ಆ ಕಾಯುವಿಕೆಯ ಖುಷಿ ಇಲ್ಲ. ಯಾಕೆಂದರೆ ಹಂಬಲಿಸಿ ಹಂಬಲಿಸಿ ಪತ್ರ ಕೈ ತಲುಪಿದಾಗ ಅದರ ಖುಷಿಯೇ ಬೇರೆ. ಅದು ಪದಗಳಲ್ಲಿ ವಿವರಿಸಲಂತೂ ಸಾಧ್ಯವೇ ಇಲ್ಲ. ಅವಾಗ ವ್ಯವಹಾರ ಪತ್ರಗಳಲ್ಲಿದ್ದರೂ ಸಂಬಂಧಗಳು ತುಂಬಾ ಗಟ್ಟಿಯಾಗಿ ಇರುತ್ತಿತ್ತು, ಭಾವನೆಗಳಿಗೆ ಬೆಲೆ ಇರುತ್ತಿತ್ತು. ಆದರೆ ಇವಾಗೆಲ್ಲ ಕ್ಷಣಿಕ ಸಂಬಂಧಗಳು ಕೂಡ, ನಿಜ ಅಲ್ಲವೇ? ಹೇಗನಿಸಿತು ಇಂದಿನ ವಿಡಿಯೋ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.